ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ ಐಎಎಸ್ ಕೆಎಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಕಂಪ್ಯೂಟರ್ ಎಮ್ ಸಿ ಕ್ಯೂಸ್ ಕ್ವಶನ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಪಂಚಾಯಿತಿ ರಾಜ್ ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ಸ್, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು, ಆ್ಯಂಡ್ ವಾಟ್ ಎವರ್ ವಿಡಿಯೋಸ್, ಕರೆಂಟ್ ಅಫೇರ್ಸ್ ವಿಡಿಯೋಸ್, ಪ್ಯಾರಿಸ್ ಒಲಿಂಪಿಕ್, ನೊಬೆಲ್ ಪ್ರೈಸ್, ಓಕೆ, ಎಲ್ಲ ಇವೆಂಟ್ಸ್ ಆ್ಯಂಡ್ ಪ್ರೈಸ್, 1 ಇಯರ್ದಿಂದ ಕೊಟ್ಟಂಥ ಎಲ್ಲ ಪ್ರೈಸ್ಗಳ ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಅವುಗಳನ್ನೆಲ್ಲ ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಈವನ್ ಕಡ್ಡಾಯ ಕನ್ನಡದ ಒಂದು ವಿಡಿಯೋನ ಕೂಡ ಹಾಕ್ತಾ ಇದ್ದೀನಿ. ಆ್ಯಂಡ್ ಒಂದು 3-4 ಸೀಸನಲ್ಲಿ ನಿಮಗೆ ಕಂಪ್ಲೀಟಾಗಿ ವಿವರಣೆಯನ್ನು ಅದನ್ನು ಕೊಡ್ತೀನಿ ಫ್ರೆಂಡ್ಸ್. ಇವತ್ತಿನ ಒಂದು ಕಂಪ್ಯೂಟರ್ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್, ದ ಫಸ್ಟ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಡೆವಲಪ್ಡ್ ವಾಸ್, ಓಕೆ, ಮೊದಲ ಬಾರಿಗೆ ಕಂಪ್ಯೂಟರ್ ಭಾಷೆಯನ್ನು ಯಾವ ಕಂಪ್ಯೂಟರ್ ಭಾಷೆಯನ್ನು ಅಭಿವೃದ್ಧಿಪಡಿಸಲಾಯಿತು ಅಂತ ನಿಮಗೆ ಪ್ರಶ್ನೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಡೆಫಿನೆಟ್ಲಿ ಕನ್ನಡದೊಳಗೆ ನಾನು ಹೇಳ್ತೀನಿ ಫ್ರೆಂಡ್ಸ್, ಡೋಂಟ್ ವರಿ, ಓಕೆ. ಫಸ್ಟ್ ಟೈಮ್ ಕಂಪ್ಯೂಟರ್ ಭಾಷೆ ಯಾವುದಾಗಿತ್ತು ಅಂತ, ಕೋಬಲ್, ಬೇಸಿಕ್, ಪ್ಯಾಸ್ಕಲ್, ಓಕೆ, ಆ್ಯಂಡ್ ಫ್ರಂಟ್ ರನ್. ಇಲ್ಲಿದೆ ನೋಡಿ, ಫ್ರಂಟ್ ರನ್ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ಇದು ಸರಿಯಾಗಿ ಇರುವಂಥ ಉತ್ತರ ಆಗಿದೆ. ನೋಡಿ, ನೀವು ಒಂದು ಸರ್ತಿ ಪಾಸ್ ಮಾಡಬೇಕು ವಿಡಿಯೋನ, ಕ್ವಶನ್ ಬಂದ ತಕ್ಷಣ ವಿಚಾರ ಮಾಡಿ ಆಮೇಲೆ ಆನ್ಸರ್ನ ನೋಡಿ ಫ್ರೆಂಡ್ಸ್. ಫಸ್ಟ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ ಫ್ರಂಟ್ ರನ್ ಇನ್ 1957, 1957 ಇದು ಡೆವಲಪ್ ಆಯಿತು. ಇಟ್ ಹ್ಯಾಸ್ ಗಾಟ್ ಇಟ್ಸ್ ನೇಮ್ ಫ್ರಮ್ ಫಾರ್ಮುಲಾ ಟ್ರಾನ್ಸ್ಲೇಟಿಂಗ್ ಸಿಸ್ಟಮ್. ಓಕೆ, ದಿಸ್ ಲ್ಯಾಂಗ್ವೇಜ್ ವಾಸ್ ಡೆಸಿಗ್ನೇಟೆಡ್ ಆ್ಯಟ್ IBM ಸೈಂಟಿಫಿಕ್ ಕಂಪ್ಯೂಟಿಂಗ್. ಇದನ್ನು ಅಭಿವೃದ್ಧಿಪಡಿಸಿದಂಥ ಒಂದು ಸಂಸ್ಥೆ, ಓಕೆ, IBM. ದ ಕಾಂಪೋನೆಂಟ್ಸ್ ವ ವೆರಿ ಸಿಂಪಲ್ ಆ್ಯಂಡ್ ಪ್ರೊವೈಡೆಡ್ ಪ್ರೋಗ್ರಾಮರ್ ವಿತ್ ಅ ಲೋ ಲೆವೆಲ್ ಆಕ್ಸೆಸ್ ಟು ದ ಕಂಪ್ಯೂಟರ್ಸ್ ಇನ್ ರ್ಯಾಡ್ಸ್. ಓಕೆ, ದಟ್ ಈಸ್ ದ ಫ್ರಂಟ್ ರ್ಯಾನ್. ಓಕೆ, ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. 1957 ಡೆವಲಪ್ ಮಾಡಿದಂಥದ್ದು. ನೆಕ್ಸ್ಟ್, ಅ ಹೈಬ್ರಿಡ್ ಕಂಪ್ಯೂಟರ್. ಹೈಬ್ರಿಡ್ ಕಂಪ್ಯೂಟರ್ ಈಸ್ ಒನ್ ಹ್ಯಾವಿಂಗ್ ದ ಕಂಬೈನ್ಡ್ ಪ್ರಾಪರ್ಟೀಸ್. ಹೈಬ್ರಿಡ್ ಕಂಪ್ಯೂಟರ್ ಅನ್ನೋದು ಈ ಕೆಳಗಿನ ಯಾವ ಒಂದು ಎರಡು ಕಾಂಬಿನೇಷನನ್ನು ಹೊಂದಿರ್ತವೆ ಅಂತ ನಿಮಗೆ ಪ್ರಶ್ನೆ. ನೋಡಿ, ಇಂಗ್ಲೀಷ್ ಒಳಗೂ ಕೂಡ ಕ್ವಶನ್ ಓದೋದನ್ನು ನೀವು ಕಲ್ಕೊಳ್ಳಿ ಫ್ರೆಂಡ್ಸ್, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ರಿಕ್ವೆಸ್ಟ್. ಬಿಕಾಸ್ ಕಂಪ್ಯೂಟರ್ ಕ್ವಶನ್ ಬಹಳಷ್ಟು ಕನ್ಫ್ಯೂಷನ್ ಇರ್ತವೆ, ಟ್ರಾನ್ಸ್ಲೇಷನ್ ಒಳಗೆ ಮಿಸ್ಟೇಕ್ ಇರ್ತವೆ. ಅದಕ್ಕೆ ನಾನು ಇಂಗ್ಲೀಷ್ ಮೀಡಿಯಂನೊಳಗೆ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಕಡೆ ಚಿತ್ತರನ ಹಾಕಿದ್ದೀನಿ, ಸೊ ದ್ಯಾಟ್ ಈವನ್ ಸೈಮಲ್ಟೇನಿಯಸ್ಲಿ ಇವರ್ ಇಂಗ್ಲೀಷ್ ಕ್ಯಾನ್ ಆಲ್ಸೋ ಬಿಕಮ್ ಇಂಪ್ರೂವ್. ಸೂಪರ್ ಆ್ಯಂಡ್ ಮೈಕ್ರೋ ಕಂಪ್ಯೂಟರ್ಸ್, ಮಿನಿ ಆ್ಯಂಡ್ ಮೈಕ್ರೋ ಕಂಪ್ಯೂಟರ್ಸ್, ಅನಲಾಗ್ ಆ್ಯಂಡ್ ಡಿಜಿಟಲ್ ಕಂಪ್ಯೂಟರ್ಸ್, ಓಕೆ, ಆ್ಯಂಡ್ ಈವನ್ ಸೂಪರ್ ಆ್ಯಂಡ್ ಮಿನಿ ಕಂಪ್ಯೂಟರ್ಸ್. ಹೈಬ್ರಿಡ್ ಕಂಪ್ಯೂಟರ್ಸ್ ಮೀನ್ಸ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಕಂಪ್ಯೂಟರ್ಸ್ ಆರ್ ಕಾಲ್ಡ್ ದಿಸ್ ಹೈಬ್ರಿಡ್ ಕಂಪ್ಯೂಟರ್ ಫ್ರೆಂಡ್ಸ್. ಓಕೆ, ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಡಿ. ನೆಕ್ಸ್ಟ್, ದ ಕರೆಕ್ಟ್ ಆನ್ಸರ್ ಈಸ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಕಂಪ್ಯೂಟರ್. ಸೊ ಅದನ್ನೇ ಇಲ್ಲಿ ನೀಡಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಮೈಕ್ರೋ ಕಂಪ್ಯೂಟರ್ ಹಾರ್ಡ್ವೇರ್ ಕನ್ಸಿಸ್ಟ್ ಆಫ್ 3 ಬೇಸಿಕ್ ಕ್ಯಾಟಗರೀಸ್ ಆಫ್ ಫಿಸಿಕಲ್ ಇಕ್ವಿಪ್ಮೆಂಟ್. ನೋಡಿ, ಮೈಕ್ರೋ ಗಣಕಯಂತ್ರ ಅನ್ನೋದು ಯಾವ 3 ಅಂಶಗಳಿಂದ ಕೂಡಿರುತ್ತದೆ, ಅಂದರೆ ಫಿಸಿಕಲ್ ಇಕ್ವಿಪ್ಮೆಂಟಿಂದ ಇಕ್ವಿಪ್ಮೆಂಟನ್ನು ಹೊಂದಿರುತ್ತದೆ ಅಂತ ನಿಮಗೆ ಪ್ರಶ್ನೆ. ಕೀಬೋರ್ಡ್, ಮಾನಿಟರ್ ಹಾರ್ಡ್ವೇರ್, ಸಿಸ್ಟಮ್ ಯೂನಿಟ್ ಇನ್ಪುಟ್ ಆರ್ ಔಟ್ಪುಟ್ ಮೆಮರಿ. ಎಸ್, ಸಿಸ್ಟಮ್ ಯೂನಿಟ್ ಸೆಕೆಂಡರಿ ಸ್ಟೋರೇಜ್ ಇನ್ಪುಟ್ ಆರ್ ಔಟ್ಪುಟ್, ಸಿಸ್ಟಮ್ ಯೂನಿಟ್ ಪ್ರೈಮರಿ ಸ್ಟೋರೇಜ್ ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್. ಬಿ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್, ಸಿಸ್ಟಮ್ ಯೂನಿಟ್ ಇನ್ಪುಟ್ ಆರ್ ಔಟ್ಪುಟ್ ಮೆಮರಿ. ಓಕೆ, ಇದರಿಂದ ಕೂಡಿರುತ್ತದೆ. ಓಕೆ, ಇದನ್ನು ಕನ್ನಡದೊಳಗೆ ಹೆಂಗೆ ಓದ್ತೀರಾ ಫ್ರೆಂಡ್ಸ್? ಇಟ್ಸ್ ವೆರಿ ಡಿಫಿಕಲ್ಟ್, ಟ್ರೈ ಟು ರಿಮೆಂಬರ್ ಇನ್ ಇಂಗ್ಲೀಷ್ ಆಸ್ ಓನ್ಲಿ. ಓಕೆ, ನೆಕ್ಸ್ಟ್, ಇನೆಕ್, ENIAC, ವಾಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆ್ಯಂಡ್ ಮೆಮರಿ ಡಿವೈಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆ್ಯಂಡ್ ಇಂಜಿನ್. ಓಕೆ, ಸೊ ದಿಸ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್. ಇನೆಕ್ ಈಸ್ ದ ಎಲೆಕ್ಟ್ರಾನಿಕ್, ಇದು ಒಂದು ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಕಂಪ್ಯೂಟರ್ಸ್ ಬೇಸಿಕ್ ಆರ್ಕಿಟೆಕ್ಚರ್ ವಾಸ್ ಡೆವಲಪ್ಡ್ ಬೈ. ನೋಡಿ, ಕಂಪ್ಯೂಟರ್ನ ಮೂಲ ಒಂದು ಸ್ವರೂಪವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ, ದಟ್ ಈಸ್ ಜಾನ್ ವಾನ್ ನ್ಯೂಮನ್. ಓಕೆ, ಜಾನ್ ಎನ್ ನ್ಯೂಮನ್ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಕಂಪ್ಯೂಟರ್ ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ನೆಕ್ಸ್ಟ್, ಇನ್ ಅ ಪ್ರೊಡಕ್ಷನ್ ಆಫ್ IC ಚಿಪ್,
ಓಕೆ ಆಫ್ ಅ ಕಂಪ್ಯೂಟರ್ ವಾಟ್ ಈಸ್ ದ ನೀಡೆಡ್ ಇನ್ ದ ಫಾಲೋವಿಂಗ್. ನೋಡಿ, ಕಂಪ್ಯೂಟರ್ನ ಐ ಸಿ ಚಿಪ್ಪನ್ನು ಏನೋ ಅಭಿವೃದ್ಧಿಪಡಿಸಲಿಕ್ಕೆ ಕೆಳಗಿನ ಯಾವುದು ಬೇಕು ಅಂತ ನಿಮಗೆ ಕ್ವಶನ್ ಇದೆ ಫ್ರೆಂಡ್ಸ್. ಕ್ರೋಮಿಯಂ, ಸಿಲಿಕಾನ್, ಪ್ಲಾಟಿನಮ್ ಆ್ಯಂಡ್ ಗೋಲ್ಡ್. ಓಕೆ, ದಟ್ ಈಸ್ ಸಿಲಿಕಾನ್. ಸಿಲಿಕಾನ್ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ನೆಕ್ಸ್ಟ್, ವಿಚ್ ಈಸ್ ನಾಟ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಂಪ್ಯೂಟರ್. ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಒಂದು ಭಾಗವಾಗಿಲ್ಲ ಅಂತ ನಿಮಗೆ ಪ್ರಶ್ನೆ ಇದೆ. ಸಿ ಪಿ ಯು, ಮೌಸ್, ಮಾನಿಟರ್, ಯು ಪಿ ಎಸ್. ಓಕೆ, ಯಾವುದು ಕಂಪ್ಯೂಟರ್ನ ಭಾಗವಾಗಿಲ್ಲ ಅಂತ ನೀವು ಹೇಳಬೇಕು ಫ್ರೆಂಡ್ಸ್. ಒಂದು ಸರ್ತಿ ವಿಡಿಯೋನ ಪಾಸ್ ಮಾಡಿ ವಿಚಾರ ಮಾಡಿ. ದಟ್ ಈಸ್ ಯು ಪಿ ಎಸ್. ಯು ಪಿ ಎಸ್ದು ಫುಲ್ ಫಾರ್ಮ್ ಏನು ಹೇಳಿ. ಓಕೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಯು ಪಿ ಎಸ್ ಇನ್ ಕಂಪ್ಯೂಟರ್? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪಾರ್ಟ್ ಆಫ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್? ಸಿ ಪಿ ಯು. ಸಿ ಪಿ ಯುನ ಭಾಗ ಇದರೊಳಗೆ ಯಾವುದು ಇರುತ್ತದೆ ಅಂತ ನಿಮಗೆ ಪ್ರಶ್ನೆ. ಪ್ರಿಂಟರ್, ಕೀಬೋರ್ಡ್, ಮೌಸ್, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಓಕೆ, ಇವೆಲ್ಲ ಬೇರೆ ಬೇರೆ ಇರ್ತವೆ, ಬಟ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಇದೇನಿರುತ್ತೆ, ಈ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಐ. ಓಕೆ, ಸಾರಿ, ಸಿ ಪಿ ಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದರ ಫುಲ್ ಫಾರ್ಮ್ನು ಕೂಡ ನೀವು ನೆನಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್, ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಇನ್ ಅ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್. ಓಕೆ, ಇದರೊಳಗೆ ಏನೇನಿರುತ್ತದೆ ಅಂತ ನಿಮಗೆ ಪ್ರಶ್ನೆ. ಓಕೆ, ಇನ್ಪುಟ್, ಔಟ್ಪುಟ್ ಆ್ಯಂಡ್ ಪ್ರೊಸೆಸಿಂಗ್, ಕಂಟ್ರೋಲ್ ಯೂನಿಟ್, ಪ್ರೈಮರಿ ಸ್ಟೋರೇಜ್ ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆ್ಯಂಡ್ ರಿಜಿಸ್ಟರ್. ಓಕೆ, ದಟ್ ಈಸ್ ಎಸ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ರಿಜಿಸ್ಟರ್ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಸಿ ಈಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್, ಟೆಂತ್ ಕ್ವಶನ್, ವಿಚ್ ಕಂಪ್ಯೂಟರ್ ಮೆಮರಿ ಈಸ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ ಕರೆಕ್ಟ್ಲಿ ಬೀಯಿಂಗ್ ಪ್ರೊಸೆಸ್ಡ್ ಬೈ ದಿ ಸಿ ಪಿ ಯು. ನೋಡಿ, ಯಾವ ಕಂಪ್ಯೂಟರ್ ಮೆಮರಿಯನ್ನು ಉಪಯೋಗ ಮಾಡ್ತದೆ ಕಂಪ್ಯೂಟರ್ ತನ್ನ ಹತ್ತಿರ ಬಂದಿರುವಂಥ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ? ಓಕೆ, ಅದು ಸಿ ಪಿ ಯು ಒಳಗಿರ್ತದೆ ಅಂತ ನಿಮಗೆ ಪ್ರಶ್ನೆ ಫ್ರೆಂಡ್ಸ್. ಓಕೆ, ಮಾಸ್ ಮೆಮರಿ, ಇಂಟರ್ನಲ್ ಮೆಮರಿ, ನಾನ್ ವೊಲಟೈಲ್ ಮೆಮರಿ ಆ್ಯಂಡ್ ಪ್ರೋಮ್. ಓಕೆ, ಎಲ್ಲಿ ಇದು ಒಂದು ವಿಷಯವನ್ನು ಸಂಗ್ರಹ ಮಾಡ್ತದೆ ಅಂದರೆ, ದಟ್ ಈಸ್ ಇನ್ ಇಂಟರ್ನಲ್ ಮೆಮರಿ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ದೀಸ್ ಆರ್ ದ ಟುಡೇಸ್ ಕಂಪ್ಯೂಟರ್ ಕ್ವಶನ್ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ಕಂಪ್ಯೂಟರ್ ಪ್ರಶ್ನೆಗಳು ಉಪಯೋಗ ಆಗ್ತಿದ್ದಾವೆ ಅಂತ, ಇದರ ಉಪಯೋಗ ಅಂತ ತಗೊಳ್ರಿ. ಲೆಟ್ ಸಿ, ಪಿ ಡಿ ಒ ಎಕ್ಸಾಮ್ ಮುಗಿಯೋವರೆಗೂ, ಮುಂಬರುವಂಥ ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಗೂ ಕೂಡ ಓಲ್ಡ್ ಕ್ವಶನ್ಸ್ಗಳನ್ನು ಕೂಡ ನಾನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಇದ್ರ ಬಗ್ಗೆ ಹೇಳಿ. ಬಾಯ್ ಬಾಯ್, ಟೇಕ್ ಕೇರ್.